ಪಾಯಿಂಟ್ ಎಪ್ಪತ್ತೈದು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಸಚಿವೆ ಶಶಿಕಲಾ ಜೊಲ್ಲೆ ಚಾಲನೆ ನೀಡಿದರು. ರಾಜ್ಯ ಲೋಕೋಪಯೋಗಿ ಇಲಾಖೆಯಿಂದ ಮಂಜೂರಾದ ಸಮೀಪದ ನೇಜ್ ಕ್ರಾಸ್ನಿಂದ ಬೇಡ್ಕಿಯಾಳ್ ಹೆರ್ಗೆ ತೋಟದವರೆಗಿನ 1.20 ಕಿಲೋಮೀಟರ್ ರಸ್ತೆ ಅಗಲೀಕರಣ ಹಾಗೂ ಡಾಂಬರೀಕರಣಕ್ಕಾಗಿ 1 ಕೋಟಿ ರೂಪಾಯಿ ಹಾಗೂ ಬೋಸ್ ಕ್ರಾಸ್ನಲ್ಲಿರುವ 5 ರಸ್ತೆಗಳ ಕೂಡು ರಸ್ತೆಯ ವೃತ್ತದ ಸೌಂದರ್ಯೀಕರಣಕ್ಕೆ 1.75 ಕೋಟಿ ಸೇರಿದಂತೆ ಒಟ್ಟು 2.75 ಕೋಟಿ ರೂಪಾಯಿ ಕಾಮಗಾರಿಗೆ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆಯವರ ಉಪಸ್ಥಿತಿಯಲ್ಲಿ ಭಾನುವಾರ ಚಾಲನೆ ನೀಡಲಾಯಿತು. ಶಶಿಕಲಾ ಜೊಲ್ಲೆಯವರು ಮಾತನಾಡಿ, ಮಂಜೂರಾದ ಕಾಮಗಾರಿಗಳ ಗುಣಮಟ್ಟದ ನಿರ್ವಹಣೆ ಸಮರ್ಪಕವಾಗಿರುವಂತೆ ಸೂಚಿಸಿದರು. ಇವತ್ತು ಬೆಡ್ಕ್ಯಾಳ್ ಸರ್ಕಲ್ದಿಂದ ಇವತ್ತು ನೇಜ್ ಸರ್ಕಲ್ದಿಂದ ಬೆಡ್ಕ್ಯಾಳ್ವರೆಗೆ ಕೊಡುವಂತಹ 1 ಕಿಲೋಮೀಟರ್ ರಸ್ತೆಯನ್ನು PWD ಇಲಾಖೆಯಿಂದ 1 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಕೊಂಡು 1 ಕಿಲೋಮೀಟರ್ ಮತ್ತು ಇದನ್ನು ಖಡೀಕರಣ, ಡಾಂಬರೀಕರಣ ಮತ್ತು ಎರಡೂ ಬದಿಗೆ ಅಗಲೀಕರಣ ಈ ರೀತಿಯಾಗಿ 1 ಕೋಟಿ ರೂಪಾಯಿ ಅನುದಾನವನ್ನು PWD ಇಲಾಖೆಯಿಂದ ಬಿಡುಗಡೆ ಮಾಡಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಇದನ್ನು ರೋಡು ಆದಷ್ಟು ಬೇಗ ಮತ್ತು ಒಳ್ಳೆ ರೀತಿಯಿಂದ, ಭಾಳಷ್ಟು ದಿನಗಳಿಂದ ಈ ರಸ್ತೆ ಕಾಮಗಾರಿ ಪೆಂಡಿಂಗ್ ಇತ್ತು, ಮಧ್ಯದಲ್ಲಿ ಮಾಡಿದರೂ ಕೂಡ ಇನ್ನೂ ಅಷ್ಟು ವ್ಯವಸ್ಥಿತವಾಗಿ ಭಾಳಷ್ಟು ಒಳ್ಳೆ ರೀತಿಯಿಂದ ಅಗಲೀಕರಣ ಮಾಡುವಂಥ ವಿಷಯ ಇತ್ತು. ಹಾಗಾಗಿ ಇವತ್ತು 1 ಕಿಲೋಮೀಟರ್ ರಸ್ತೆಯನ್ನು 1 ಕೋಟಿಗೆ ಅಗಲೀಕರಣ ಮತ್ತು ಖಡೀಕರಣ, ಡಾಂಬರೀಕರಣ ಇವೆಲ್ಲನೂ ಕೂಡ ಮಾಡಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ರಾಮಚಂದ್ರ ಡೋಮ್ನೆ, ಮಲಗೌಡ ಪಾಟೀಲ್, ವಿನೋದ್ ಸಂಕ್ಪಾಳ್ ಯಂತ್ರ ಪೂಜೆ ನೆರವೇರಿಸಿದರು. ಬೋಸ್ ಗ್ರಾಮದ ಗಣ್ಯರು ಭೂಮಿ ಪೂಜೆ ನೆರವೇರಿಸಿದರು. ಸಂಜಯ್ ಕಮತೆ, ಪಿರ್ಗೌಂಡ ಪಾಟೀಲ್, ಮಲಗೌಂಡ ಪಾಟೀಲ್, ಡಾಕ್ಟರ್ ಸುದರ್ಶನ್ ಮೂರಾಬಟ್ಟೆ, ವಿಜಯ್ ಉತ್ತೂರೆ, ಸಚಿನ್ ಮೋಹಿತೆ, RMC ಸುಹಾಸ್ ಡೋಮ್ನೆ, ಸುರೇಶ್ ಸುತಾರ್, ವಿಲಾಸ್ ಥರ್ಕಾರ್, ಬಾಬುರಾವ್ ನಾರೆ, ಬಾಬಾಸಾಬ್ ಉಪಾಧ್ಯೆ, ಗ್ರಾಮ ಪಂಚಾಯತ್ ಸದಸ್ಯ ವಸಂತ್ ಪಾಟೀಲ್ ಮತ್ತಿತರು ಉಪಸ್ಥಿತರಿದ್ದರು.